ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ? ಸಿಟಿಯಲ್ಲಿ ಕ್ಲೀನಿಂಗ್ ನಡೀತಾ ಇದೆಯಾ? ಈ ಪ್ರಶ್ನೆ ಆಗಾಗ ಕಾಡ್ತಾನೆ ಇರುತ್ತೆ. ಕೆಲ ಕಡೆ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಅಶೋಕ ನಗರದಲ್ಲೂ ಚರಂಡಿಯಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಎರಡನೇ ಮುಖ್ಯ ರಸ್ತೆಯ ನಾಲ್ಕನೇ ಕ್ರಾಸ್ನಲ್ಲಿ ಚರಂಡಿ ಕ್ಲೀನಿಂಗ್ ಇಲ್ಲದೆ ನೀರು ಹಾಗೆ ನಿಂತ್ಕೊಳ್ಳುವಂತಾಗಿದೆ. ಸ್ಥಳೀಯರೇ ಅಲ್ಲಿನ ದೃಶ್ಯವನ್ನು ಚಿತ್ರೀಕರಿಸಿ ಕನ್ನಡ ಮೀಡಿಯಂ ವಾಹಿನಿಗೆ ಕಳುಹಿಸಿಕೊಟ್ಟಿದ್ದಾರೆ. ರೋಗ ರುಜಿನಗಳು ನಮ್ಮನ್ನ ಕಾಡಬಾರದು ಅಂದ್ರೆ ಮೊದಲು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗುತ್ತೆ. ಆದ್ರೆ ಶಿವಮೊಗ್ಗದಲ್ಲಿ ಸ್ವಚ್ಛತೆ ಅಂತ ಹೇಳಿದ ತಕ್ಷಣ ಎಲ್ಲಿದೆ ಸ್ವಚ್ಛತೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಶಿವಮೊಗ್ಗದ ಅಶೋಕ ನಗರದಲ್ಲಿ ಚರಂಡಿಯಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳು ಯಾವ ರೀತಿ ರಾರಾಜಿಸ್ತಾ ಇದ್ದಾವೆ ಅನ್ನುವಂಥದ್ದು. ಅತಿ ಹೆಚ್ಚಿನ ರೋಗಗಳು ಬರುವಂತದ್ದೇ ಈ ಸೊಳ್ಳೆಗಳಿಂದ. ನೀರು ನಿಂತ್ಕೊಳ್ಳೋದಕ್ಕೆ ಬಿಡಬಾರ್ದು, ಹೆಚ್ಚಾಗಿ ಚರಂಡಿಯನ್ನ ಕ್ಲೀನ್ ಮಾಡ್ತಾ ಇರಬೇಕು. ಆದ್ರೆ ಅಶೋಕ ನಗರದ ಎರಡನೇ ಕ್ರಾಸ್ನಲ್ಲಿ ಚರಂಡಿಯಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ಕಾಟ ಶುರುವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು, ಡೆಂಗ್ಯೂ, ಚಿಕನ್ಗುನ್ಯ ರೋಗಗಳು ಕೂಡ ಇದೀಗ ಜನರನ್ನ ಕಾಡೋದಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಮಹಾನಗರ ಪಾಲಿಕೆಯವರು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ನಗರದ ಸ್ವಚ್ಛತೆ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಈ ದೃಶ್ಯವನ್ನ ಸಾರ್ವಜನಿಕರೇ ಚಿತ್ರೀಕರಿಸಿ ಕನ್ನಡ ಮೀಡಿಯಂ ವಾಹಿನಿಗೆ ಕಳುಹಿಸಿಕೊಟ್ಟಿದ್ದಾರೆ. ಚರಂಡಿಯಲ್ಲಿ ನೀರು ನಿಂತ್ಕೊಂಡು ಅಲ್ಲಿ ಪಾಚಿ ಕಟ್ಟಿ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು ಸುತ್ತಮುತ್ತಲಿನ ಮನೆಗಳಿಗೆ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಕೂಡಲೇ ಮಹಾನಗರ ಪಾಲಿಕೆಯವರು ಗಮನ ಹರಿಸಿ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ.